ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಯಾವ ಥರ ಉಡಿಸೋದು ಅಂತ ನೋಡೋಣ. ಸೀರೆಯಲ್ಲಿ ನಾನಿಲ್ಲಿ ಅರ್ಧ ಪದ್ಮಾಸನಲ್ಲಿ ಕೂತ್ಕೊಂಡಿರೋ ಥರ ಸ್ಯಾರಿ ಉಡಿಸ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಸ್ಯಾರಿ ತೊಗೊಂಡು ಅರ್ಧ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಫೋಲ್ಡ್ ಮಾಡ್ಕೊಂಡಿರೋಂಥ ಸ್ಯಾರಿನ ಒಂದು ಸೈಡ್ ಸೆರಗನ್ನ ಒಂದು ಮೂರು ನೆರಿಗೆ ಮಾಡಿ ರೆಡಿ ಮಾಡ್ಕೋಬೇಕಾಗುತ್ತೆ. ಕ್ಲೀನಾಗಿ ಥರ ನೆರಿಗೆ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಎರಡೂ ಸೈಡ್ ರೆಡಿ ಮಾಡ್ಕೋಬೇಕಾಗುತ್ತೆ. ಆದಷ್ಟು ನೀಟಾಗಿ ಈ ಥರ ರೆಡಿ ಮಾಡ್ಕೋಬೇಕು. ನೀಟಾಗಿ ರೆಡಿ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದು. ಈ ಥರ ಎರಡೂ ಸೈಡ್ ರೆಡಿ ಮಾಡ್ಕೊಂಡ್ಮೇಲೆ ಈಗ ಇನ್ನೊಂದು ಸೈಡ್ ರೆಡಿ ಮಾಡ್ಕೋತಾ ಇದ್ದೀನಿ. ಆದಷ್ಟು ನಿಧಾನಕ್ಕೆ ಮಾಡಬೇಕು, ನೀಟಾಗಿ ಬರುತ್ತೆ. ಲಕ್ಷ್ಮಿಗೆ ನಾವು ಉಡಿಸ್ಬೇಕಾದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ಥರ ಎರಡೂ ಸೈಡ್ ರೆಡಿ ಮಾಡ್ಕೊಂಡ್ಮೇಲೆ ನಾವು ಮಧ್ಯ ಇರೋಂಥ ಭಾಗನ ನೆರಿಗೆ ಮಾಡ್ಕೋಬೇಕಾಗುತ್ತೆ. ನಾವು ಕಷ್ಟ ಅಂತ ಇರ್ತೀವಿ, ಈ ಥರ ಈಸಿಯಾಗಿ ಮಾಡಿಟ್ಕೊಂಬಿಟ್ರೆ ಹಬ್ಬದ ದಿವಸ ಫಸ್ಟ್ ಈ ಥರ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಹಬ್ಬದ ದಿವಸ ಆರಾಮಾಗಿ ಒಂದು 10 ನಿಮಿಷದಲ್ಲಿ ಸ್ಯಾರಿ ಉಡಿಸ್ಬಿಡ್ಬೋದು. ಈ ಥರ ರೆಡಿ ಫ್ರಿಲ್ಸು ಮತ್ತು ಸೆರಗು ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಸ್ವಲ್ಪ ಸೇಫ್ಟಿ ಫಿನಲ್ಲಿ ಸೆಕ್ಯೂರ್ ಮಾಡ್ಕೋಬೇಕತ್ತೆ. ಈಗ ಮಧ್ಯದ ನಾನು ನೆರಿಗೆ ಮಾಡ್ಕೋತಾ ಇದ್ದೀನಿ. ಹಾಫ್ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ, ಅದು ಆ ಸೈಡ್ ಈ ಸೈಡ್ ಒಂದೊಂದು ಮೀಟ್ರ್ ಆಗೋಷ್ಟು ಸೆರಗನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮಧ್ಯದನ್ನು ಫೋಲ್ಡ್ ನೆರಿಗೆ ಮಾಡ್ಕೋತಾ ಇದ್ದೀನಿ. ನೆರಿಗೆ ಮಾಡೋದಕ್ಕೋಸ್ಕರ ಒಂದೇ ಸಮಕ್ಕೆ ನೆರಿಗೆ ತೊಗೋಬೇಕು ನಾವು. ಈ ಥರ ಚಿಕ್ಕ ಚಿಕ್ಕದಾಗಿ ತೊಗೊಂಡ್ರೆ ನೆರಿಗೆ ಜಾಸ್ತಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಆದಷ್ಟು ಚಿಕ್ಕದಾಗಿ ಈ ಥರ ಒಂದೊಂದೇ ತೊಗೋಬೇಕು. ಈ ಥರ ಆದಷ್ಟು ತೊಗೊಂಡಾಗ ನಾವು ಕೆಳಗಡೆನೂ ಹಂಗೆ ಬರುತ್ತೆ. ಆಮೇಲೆ ನಾವು ಕ್ಲೀನಾಗಿ ರೆಡಿ ಮಾಡಿಕೊಂಡು ಒಂದು ಸೇಫ್ಟಿ ಪಿನ್ ಹಾಕಿ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಥರ ಅಂತೂ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಾವು ಹಬ್ಬದ ದಿವಸ ಕಷ್ಟಪಡೋಷ್ಟೇ ಇಲ್ಲ. ಒಂದು 10-15 ನಿಮಿಷದಲ್ಲಿ ಸ್ಯಾರಿ ಕಳ್ಸೋಕ್ಕೆ ಸ್ಯಾರಿ ಉಡಿಸ್ಕೊಬಿಡ್ಬೋದು. ಈ ಥರ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ, ಈಗ ಮೇಲೆನೂ ಈ ಥರ ನೆರಿಗೆ ಇಟ್ಟರೆ ಕೆಳಗಡೆ ಎಲ್ಲ ಕ್ಲೀನಾಗಿ ಈ ಥರ ಕೂತ್ಕೊಂಡಿದೆ. ಈಗ ಒಂದೇ ಸಮಕ್ಕೆ ನೋಡಿಕೊಂಡು ಎರಡು ಸೇಫ್ಟಿ ಪಿನ್ನಿಂದ ರೆಡಿ ಮಾಡ್ಕೋತೀನಿ. ನೋಡಿ, ಆ ಕಡೆ 1 ಮೀಟ್ರ್ ಆಗೋಷ್ಟು, ಈ ಕಡೆ 1 ಮೀಟ್ರ್ ಆಗೋಷ್ಟು ಬಿಟ್ಟು ಮಧ್ಯದಲ್ಲಿ ಮಾತ್ರ ನೆರಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸೇಫ್ಟಿ ಪಿನ್ನಿಂದ ರೆಡಿ ಸೇಫ್ ಮಾಡಿ ಇಟ್ಕೋಬೇಕಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಉಡಿಸ್ತಾರೆ. ಈ ಥರ ಉಡಿಸಿದ್ರು ಚೆನ್ನಾಗಿ ಕಾಣಿಸುತ್ತೆ, ನಿಮ್ಗೆ ಈಸಿನೂ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ಇದೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೋಬೋದು. ಈ ಥರ ಆದಷ್ಟು ದೊಡ್ಡ ಪಿನ್ ತೊಗೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ನಾವು ಬಟ್ಟೆಗೆ ಹಾಕೋಂಥ ಕ್ಲಿಪ್ ಸಹ ಹಾಕ್ಕೋಬೋದು, ಅದು ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಈ ಪಿನ್ ಹಾಕೋದ್ರಿಂದ ದೊಡ್ಡ ಪಿನ್ ಹಾಕ್ತಾ ಇದ್ದೀನಿ ನಾನು. ಈ ಥರ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾವು ಒಂದು ಸೈಡ್ಗೆ ಎತ್ತಿಟ್ಬಿಡ್ಬೇಕಾಗುತ್ತೆ ಇದನ್ನು. ಆಮೇಲೆ ನಾವು ಒಂದು ಚಮ್ ತೊಗೊಂಡು ಮೇಲೆ ಒಂದು ಚಮ್ ತೊಗೊಬೇಕಾಗುತ್ತೆ. ಫಸ್ಟು ಚಿಕ್ಕದೊಂದು ಬಿಂಗೆ ತೊಗೋಬೇಕು, ಅದ್ರ ಮೇಲಕ್ಕೆ ಒಂದು ಚಮ್ ತೊಗೊಬೇಕಾಗುತ್ತೆ. ಆದಮೇಲೆ ಮೇಲೆ ಪಾರ್ಟು, ಇದು ಕೆಳಗಡೆ ಪಾರ್ಟ್ಸ್ ಅಂತ. ಈಗ ಇದಕ್ಕೆ ನಾವು ಶೇಕ್ ಆಗದಿದ್ದಂಗೆ ಸ್ವಲ್ಪ ಗಮ್ ಟೇಪಲ್ಲಿ ಅಂಟಿಸ್ಕೋತಾ ಇದ್ದೀನಿ. ಕಳಸ ಶೇಕ್ ಆಗಬಾರ್ದು, ಅದಕ್ಕೋಸ್ಕರ ಮೂರು ಸೈಡ್ ಈ ಥರ ಇದು ಮಾಡಿಕೊಂಡ್ರೆ ಸ್ವಲ್ಪ ಬಿಗಿಯಾಗಿ ಇರುತ್ತೆ. ನಾವು ಸ್ಯಾರಿ ಉಡಿಸೋವಾಗ ಅಲ್ಲಾಡಿಸಿದ್ರೂ ಅಲ್ಲಾಡಲ್ಲ, ಬಿದ್ದೋದ್ರೂ ನಾವು ಈ ಶೇಕ್ ಮಾಡಿದ್ರೂ ಬಿದ್ದೋಗಲ್ಲ. ಅದಕ್ಕೋಸ್ಕರ ಈ ಥರ ಸೇಫ್ ಮಾಡಿ ಇಟ್ಕೋಬೇಕಾಗುತ್ತೆ. ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ನಮ್ಗೆ ಯಾವ ಹೈಟಿಗೆ ಬೇಕೋ ಆ ಥರ ಹೈಟ್ ಒಂದು ಪೀಟ ಇಟ್ಕೊಂಬಿಟ್ಟು ಆಮೇಲೆ ನಾವು ಸ್ಯಾರಿ ಉಡ್ಸೋಕ್ಕೆ ರೆಡಿ ಮಾಡಬೇಕಾಗುತ್ತೆ. ಏಕೆಂದರೆ ಸ್ವಲ್ಪ ಹೈಟಲ್ಲಿದ್ರೇ ಇದು ಲಕ್ಷ್ಮಿ ಚೆನ್ನಾಗಿ ಕಾಣಿಸೋದು. ಅದಕ್ಕೋಸ್ಕರ ಈಗ ನಾನು ಸ್ಯಾರಿ ತೊಗೊಂಡು ಹೈಟ್ ನೋಡಿಕೊಂಡು ನಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಒಂದು ದಾರ ಕಟ್ಕೋಬೇಕಾಗುತ್ತೆ. ಏಕೆಂದರೆ ಪೀಟಕ್ಕಿಂತ ಸ್ವಲ್ಪ ಉದ್ದ ಇರಬೇಕು ಸ್ಯಾರಿ, ಜಾಸ್ತಿ ಉದ್ದ ಇದ್ದರೂ ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿ ನೋಡಿಕೊಂಡು ಒಂದು ದಾರ ಸಹಾಯದಿಂದ ಕಟ್ಕೋಬೇಕಾಗುತ್ತೆ. ಆದಷ್ಟು ಬಿಗಿಯಾಗಿ ಕಟ್ಕೋಬೇಕು ಸ ಮೇಲೆ ಕಟ್ತಾ ಇರೋದ್ರಿಂದ.
ಆ ಫ್ರಿಲ್ಸ್ ಎಲ್ಲ ಸೈಡಿಗೆ ತಗೊಂಡು ಕಟ್ಟಬೇಕಾಗುತ್ತೆ. ಇದರ ಕ್ಲೀನಾಗಿ ಕಟ್ಟಿದ ಮೇಲೆ ಮೇಲೆ ನಾವು ಚೊಂಬಿಟ್ಟಿರ್ತೀವಲ್ಲ ಅದಕ್ಕೆ ರೆಡಿ ಮಾಡ್ಕೊಂಡಿರೋಂಥ ಕೈಗಳನ್ನ ಕಟ್ಕೋಬೇಕಾಗುತ್ತೆ. ಅದು ಕಡ್ಡಿ ಕಟ್ಟಿರ್ತೀವಲ್ಲ ಅದು ರೆಡಿ ಮಾಡಿಕೊಂಡು ಕಟ್ಕೋಬೇಕಾಗುತ್ತೆ. ಆಮೇಲೆ ಸ್ಯಾರಿ ಕಟ್ಟಿದ ಮೇಲೆ ನಾವು ಎರಡು ಸೈಡು ಸೆರಗು ಬಿಟ್ಟಿರ್ತೀವಲ್ಲ ಈ ಸೆರಗನ್ನ ತಗೊಂಡು ಈ ಸೈಡಿಂದ ಲೆಫ್ಟ್ ಸೈಡಿಂದ ಹಾಕ್ಕೋಬೇಕಾಗುತ್ತೆ. ಇನ್ನೊಂದು ಸೈಡ್ ಇರೋಂಥ ಸೆರಗನ್ನ ರೈಟ್ ಸೈಡ್ಗೆ ಹಾಕ್ಕೋಬೇಕಾಗುತ್ತೆ. ಎರಡು ಸೈಡ್ ಬಿಟ್ಟಿರೋದ್ರಿಂದ ಈ ಥರ ರೆಡಿ ಮಾಡಿಕೊಂಡು ನಾವು ಇಲ್ಲೊಂದು ಮೇಲೆ ಸ್ಯಾರಿ ಕಾಣಿಸ್ದಂಗೆ ಒಂದು ಗುಂಡ್ಪಿನ್ ಸಹಾಯದಿಂದ ಗುಂಡ್ಪಿನ್ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಈ ಥರ ರೆಡಿ ಮಾಡಿಕೊಂಡು ನಾವು ಪಿನ್ ಕೆಳಗಡೆ ಹಾಕಿರ್ತೀವಲ್ಲ ಅದು ಬಿಚ್ಚಿದ್ರೆ ನೆರಿಗೆ ಎಲ್ಲ ರೆಡಿಯಾಗುತ್ತೆ. ಇಷ್ಟೇ ಮಾಡಿಕೊಂಡ್ರು ಸಾಕು ದೇವಿಗೆ ಸ್ಯಾರಿ ಉಡಿಸಿರೋದು ರೆಡಿಯಾಗುತ್ತೆ. ಇದಕ್ಕೆ ನಾವು ಬೇಕಾದರೆ ಎಕ್ಸ್ಟ್ರಾ ಅಂದರೆ ಕಾಲು ಇಟ್ಬಿಟ್ಟು ಅರ್ಧ ಪದ್ಮಾಸನದಲ್ಲಿ ಕೂತ್ಕೊಳೋ ಥರ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ನಾನು ಫಸ್ಟ್ ನಾವು ಸ್ಯಾರಿ ನೆರಿಗೆ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈಗ ಕಾಲನ್ನ ನಾವು ಬಿಂದಿಗೆ ಇಟ್ಟಿರ್ತೀವಲ್ಲ ಪೀಠದ ಮೇಲೆ ಬಿಂದಿಗೆ ಇಟ್ಟಿರ್ತೀವಿ ಆ ಬಿಂದಿಗೆ ಹಿಂದೆಯಿಂದ ಆ ದಾರ ಕಟ್ಟಿರೋದನ್ನು ಎರಡೂ ಕಡೆ ಒಂದೇ ಸಮಕ್ಕೆ ಬರೋ ಥರ ಆ ದಾರದ ಹಿಂದೆಯಿಂದ ತೊಗೋಬೇಕಾಗುತ್ತೆ ಕಾಲುಗಳನ್ನ. ಆಮೇಲೆ ಒಂದು ಕಾಲು ಥರ ತೆಗೆದ್ಬಿಟ್ಟು ಸ್ಯಾರಿ ಒಳಗಡೆಯಿಂದ ಕಾಲು ಕಾಣಿಸೋ ಥರ ನಾವು ಸ್ಯಾರಿನ ಇದು ಮಾಡಬೇಕಾಗುತ್ತೆ. ಸ್ಯಾರಿ ನೋಡಿ ಈ ಥರ ರೋಲ್ ಮಾಡಿಕೊಂಡ್ರೆ ಕಾಲು ಥರ ಕಾಣಿಸುತ್ತೆ. ಕ್ಲೀನಿಕ್ ಥರ ರೆಡಿ ಮಾಡಿಕೊಂಡು ಇನ್ನೊಂದು ಕಾಲನ್ನ ತೊಡೆ ಮೇಲೆ ಇಟ್ಕೊಂಡಿರೋ ಥರ ರೆಡಿ ಮಾಡಬೇಕಾಗುತ್ತೆ. ಆಗ ಆ ಕಾಲನ್ನ ಕ್ಲೀನಾಗಿ ಒಳಗಡೆ ಸ್ಯಾರಿ ಒಳಗಡೆಯಿಂದ ತೊಗೊಂಡು ಒಂದು ಪಿನ್ ಹಾಕ್ಕೊಂಡ್ರೆ ಪಿನ್ ಹಾಕ್ಕೊಂಡು ತೊಡೆ ಮೇಲೆ ಇಡಬೇಕಾಗುತ್ತೆ. ತೊಡೆ ಮೇಲೆ ಇಡೋ ಥರ ಇಡೋಕ್ಕೆ ಜಾರುತ್ತೆ ಅದಕ್ಕೋಸ್ಕರ ನಾವು ಸ್ಪಾಂಜ್ ತೊಗೊಂಡು ಕೆಳಗಡೆಯಿಂದ ಇಡಬೇಕಾಗುತ್ತೆ. ನೋಡಿ ಈ ಥರ ಕ್ಲೀನಾಗೆಲ್ಲ ರೆಡಿ ಮಾಡಿಕೊಂಡು ಮೇಲೆ ಎತ್ತಿ ಈ ಥರ ಇಡಬೇಕಾಗುತ್ತೆ. ಅದಕ್ಕೆ ನಾವು ಸ್ಪಾಂಜ್ ಉಪಯೋಗಿಸ್ಬೇಕು ಇಲ್ಲಾಂದರೆ ಜಾರ್ತಾ ಇರುತ್ತೆ ಕಾಲು. ಅದಕ್ಕೋಸ್ಕರ ಹನೇರಿಗೆ ಮಧ್ಯೆಯಿಂದ ಕರೆಕ್ಟಾಗಿ ಸೆಂಟ್ರಿಗೆ ಬಿಂದಿಗೆ ಸೆಂಟ್ರಿಗೆ ಇಡಬೇಕಾಗುತ್ತೆ ಅದನ್ನ ಸ್ಪಾಂಜ್ನ. ನಾವು ಕಳ್ಸಕ್ಕೆ ಇಟ್ಟಿರ್ತೀವಲ್ಲ ಬಿಂದಿಗೆ ಅದು ಮಧ್ಯಕ್ಕೆ ಇಟ್ಟರೆ ಕಾಲು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ಪಾಂಜ್ ಇಡೋದು ನಾವು. ಈ ಥರ ಸ್ಪಾಂಜ್ ಇಟ್ಟು ಕಾಲು ಮೇಲೆ ಎಟ್ಟಿದ ಮೇಲೆ ಎತ್ತಿಟ್ಟಿದ ಮೇಲೆ ಕೆಳಗಡೆ ಇರೋಂಥ ಸ್ಯಾರಿನೆಲ್ಲ ಒಳಗಡೆ ಸೇರಿಸ್ಕೋಬೇಕಾಗುತ್ತೆ. ಈಗ ನೋಡಿ ಅರ್ಧ ಪದ್ಮಾಸನಲ್ಲಿ ಕೂತ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಆಮೇಲೆ ನಾವು ಡಾಬ್ನ ಮೇಲೆ ಸೆರಗೆಲ್ಲ ರೆಡಿ ಮಾಡಿಕೊಂಡು ಡಾಬ್ನ ಹಾಕ್ಕೋಬೇಕಾಗುತ್ತೆ. ಕ್ಲೀನಾಗಿ ಈ ಥರ ಟೈಟ್ ಮಾಡಿಕೊಂಡು ನಾನು ಇಲ್ಲೊಂದು ಚೊಂಬಿಟ್ಟಿದ್ದೀನಿ ಕೈ ಕೆಳಗಡೆ ಅದರಿಂದ ನಾನು ಕಾಸು ಬರೋ ಥರ ಮಾಡ್ತಾಯಿದ್ದೀನಿ. ಲಕ್ಷ್ಮಿ ವರ ಕೊಟ್ಟು ದುಡ್ಡು ಬೀಳೋ ಥರ ಮಾಡ್ತೀನಿ. ನೋಡಿ ಮುಖವಾಡ ಇಟ್ಟರೆ ಈ ಥರ ಕಾಣಿಸುತ್ತೆ. ಆಮೇಲೆ ನಾವು ಮುಖವಾಡಕ್ಕಿಂತ ನಾನು ಅಲಂಕಾರ ಏನು ಮಾಡಿಲ್ಲ. ಹಿಂದೆಗಡೆ ನಾನು ಕಿರೀಟ ತೊಗೊಂಡಿದ್ವಲ್ಲ ಅದು ತೆಂಗಿನಕಾಯಿಂದ ಇಟ್ಟಿದ್ದೀನಿ. ಆಮೇಲೆ ಹೂವು ಮತ್ತು ಜಡೆ ಹಾಕಿದ್ದೀನಿ ಮತ್ತು ಒಡವೆನೂ ಹಾಕಿದಿ. ಸ್ವಲ್ಪ ಕ್ರಿಯೇಟಿವಿಟಿ ಮೇಲೆ ನಾವು ರೆಡಿ ಮಾಡ್ಕೋಬೋದು. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಮ್ಮ. ಥ್ಯಾಂಕ್ ಯು ಫಾರ್ ವಾಚಿಂಗ್.